ಉತ್ತರ ಭಾರತದಲ್ಲಿ ಅಗ್ನಿಪಥ ಯೋಜನೆಗೆ ಯಾವ ರೀತಿಯಾದಂತ ವಿರೋಧ ವ್ಯಕ್ತವಾಗ್ತಾ ಇತ್ತು ಅನ್ನೋ ನಿಮಗೂ ಕೂಡ ಗೊತ್ತಿದೆ ನಮ್ಮ ರಾಜ್ಯದಲ್ಲೂ ಕೂಡ ಈಗ ಅಗ್ನಿಪಥ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಜೂನ್ 20 ರಂದು ಬೆಳಗಾವಿ ಬಂದ್ಗೆ ಕರೆಯನ್ನ ಕೊಡಲಾಗಿದೆ ಜೂನ್ 20ನೇ ತಾರೀಕು ಸೋಮವಾರ ಅಂದ್ರೆ ನಾಡಿದ್ದು ಬೆಳಗಾವಿ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಸೇನೆಯನ್ನ ಸೇರಲಿಕ್ಕೆ ಬಯಸುವಂತ ಆಕಾಂಕ್ಷಿಗಳಿಂದ ಬಂದ್ಗೆ ಕರೆಯನ್ನ ಕೊಡಲಾಗಿದೆ जून इपत् बेलगविया कोटे बड़ी जमावण के करता वाट्सअप नूरारु युवक सदेश कल राष्ट्रीय हद्दारी बंद प्रतिभटने के निर्धारवे इंडियन आर्मी सेरवंता युवक कूड़ा मनवी अंत सदेश जून इपत् तारीख बेलगविया बंद के कर ಯಾರೆಲ್ಲಾ ಸೇನೆಗೆ ಸೇರಲಿಕ್ಕೆ ಆಸಕ್ತಿ ಇದ್ದಾರೋ ಆ ಯುವಕರು ಈ ಬಂದ್ ಗೆ ಬೆಂಬಲವನ್ನ ಕೊಡಬಹುದು ಅವರ ಸಪೋರ್ಟ್ ಅನ್ನ ಮಾಡಬಹುದು ಅಂತ ಕೇಳ್ಕೊಂಡಿದ್ದಾರೆ ಬಟ್ ಈ ಬೆಳಗಾವಿಯ ಬಂದ್ ಎಷ್ಟು ಮಟ್ಟಿಗೆ ಸಫಲ ಆಗುತ್ತಾ ಅನ್ನುವಂತದ್ದನ್ನ ಕಾದು ನೋಡಬೇಕು ಬಿಕಾಸ್ ಯಾರೋ ಒಬ್ಬರು ಕರೆ ಕೊಟ್ಟರು ಅಂತ ತಕ್ಷಣ ಅದಕ್ಕೆ ಜೈ ಅನ್ಕೊಂಡು ಹೋಗಲಿಕ್ಕೆ ಆ ರೀತಿಯಾದಂತ ಮನಸ್ಥಿತಿ ಇರುವಂತ ಯುವಕರು ಕಮ್ಮಿ ನಮ್ಮ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಇದನ್ನ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ವಿರೋಧ ಪಕ್ಷದವರು ಕುಮ್ಮಕ್ಕನ್ನ ಹಾಕ್ತಾರೆ ಅನ್ನುವಂತದನ್ನ ಕೂಡ ನೋಡಬೇಕು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಟ್ ಈ ಬಂದ್ನಿಂದಾಗಿ ಏನು ಪ್ರಯೋಜನ ಯಾರಿಗೆ ಪ್ರಯೋಜನ ಇದರಿಂದ ಏನು ಆಗಬೇಕು ಅಂತ ಅನ್ಕೊಂಡಿದ್ದಾರೋ ಅದು ಬಂದ್ನಿಂದ ಆಗಿಬಿಡುತ್ತೆ ಅಂತ ಅಂದುಕೊಳ್ಳೋದು ಕೂಡ ತಪ್ಪು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಯಾವ ಯಾವ ರೀತಿಯಾದಂತ ಹಿಂಸಾಚಾರ ನಡೆದಿದ್ದವೆ ಅಂತ ನೋಡಿದೀವಿ केंद्र सरकार कूड़ा आवटली गमन हे आिन्ले साकु क्रम बदलवण कूड़ा मूंत धारवाड़ू कूड़ा इवतु दुड प्रतिभा आगता आ सदर्भली कल तूराट नु पोलिस लाठी चार्ज अल्मात्र अल रायचूरलू कूड़ा प्रतिभटने आगे बेलगावी गोक बेलगविया गोकाकु खानापुरू कूड़ा प्रतिभटने आगे ಧಾರವಾಡದಲ್ಲಿ ಅಗ್ನಿಪಥ ವಿರೋಧಿ ಗಲಾಟೆ ಗಲಾಟೆಯಲ್ಲಿ ಭಾಗಿಯಾದಂತವರಿಗಾಗಿ ಗಲ್ಲಿ ಗಲ್ಲಿಗಳಲ್ಲಿ ಶೋಧ ಮಾಡುತ್ತಾ ಇದ್ದಾರೆ ಪೊಲೀಸರು ಅಟ್ಟಾಡಿಸಿಕೊಂಡು ಹೋಗಿ ವಶಕ್ಕೆ ಪಡಿತಾ ಇದ್ದಾರೆ ಪೊಲೀಸರು ಅಟ್ಟಾಡಿಸಿಕೊಂಡು ಹೋಗಿ ಲಾಠಿ ಚಾರ್ಜ್ ಮಾಡಿದ್ದು ಆಯ್ತು ಈಗ ವಶಕ್ಕೆ ಪಡೆಯುವಂತ ಕೆಲಸ ಆಗ್ತಾ ಇದೆ ಗಲ್ಲಿ 30 ಕ್ಕೂ ಹೆಚ್ಚು ಯುವಕರನ್ನ ಅರೆಸ್ಟ್ ಮಾಡಿದ್ದಾರೆ ಕಲ್ಲು ತೂರಾಟ ಮಾಡಿದಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕಲ್ಲ ಕಲ್ಲು ತೂರಾಟ ಮಾಡಿದ್ದಕ್ಕೆ ಮೇನ್ ಇಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ದಾರೆ ಅದಕ್ಕೆ ಬಿಡಬಾರದು ಇಂತವರನ್ನ ಬಿಡಬಾರದು ಕಲ್ಲು ತೂರಾಟ ಮಾಡಿದಾಗ ಪ್ರತಿಭಟನೆ ಮಾಡಿದಾಗ ಓಕೆ ಧಾರವಾಡದ ಡಿಸಿ ಕಚೇರಿ ಮುಖ್ಯ ಅಂಚೆ ಕಚೇರಿ ಮಾಳಮಡ್ಡಿ ಪ್ರದೇಶದಲ್ಲಿ ಪೊಲೀಸರು ಹುಡುಕಾಟವನ್ನ ಮಾಡುತ್ತಾ ಇದ್ದಾರೆ ಸುಮಾರು 30 ಕ್ಕೂ ಅಧಿಕ ಮಂದಿಯನ್ನ ಪೊಲೀಸರು ಈಗ ಆಲ್ರೆಡಿ ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಯನ್ನ ಕೂಡ ಮಾಡುತ್ತಾ ಇದ್ದಾರೆ ಯಾರಾದರೂ ಕುಮ್ಮಕ್ಕ ಕೊಟ್ಟಿದ್ದಾರಾ ದಿಢೀರಂತ ಈ ಪ್ರತಿಭಟನೆ ಮಾಡಿದಕ್ಕೆ ಅನ್ನುವಂತ ವಿಚಾರದ ಬಗ್ಗೆನೂ ಕೂಡ ಅಂದ್ರೆ ಪೊಲೀಸರು ವಿಚಾರಿಸುತ್ತಿದ್ದಾರೆ ಲಾಠಿ ಚಾರ್ಜ್ ಮಾಡಿ ವಶಕ್ಕೆ ಪಡೆದಿರುವಂತದ್ದು ಪೊಲೀಸರು ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಲಾಬುರಾಮ್ ಭೇಟಿ ಕೊಟ್ಟಿದ್ರು ನ್ಯೂಸ್ 18 ಜೊತೆನೂ ಕೂಡ ಮಾತನಾಡಿದ್ರು ಅವರು ಗಲಾಟೆ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಏನಾಯ್ತು ಏನು ಎತ್ತ ಎಸ್ ಜನರನ್ನ ಅರೆಸ್ಟ್ ಮಾಡಲಾಗಿದೆ ಯಾವ ರೀತಿಯಾದಂತ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಅನ್ನುವಂತದ್ರ ಬಗ್ಗೆ ಅವರು ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು ಸ್ಥಳಕ್ಕೆ ಬಂದು ಪರಿಸ್ಥಿತಿ ಕೈಮೀರಿ ಹೋಗಲಿಕ್ಕೆ ಮುಂಚೆನೆ ಹತೋಟಿಗೆ ತೆಗೆದುಕೊಂಡಿದ್ದಾರೆ ಧಾರವಾಡ ಪೊಲೀಸ್ ಕೆಲವು ಹುಡುಗರು ಸೇರಿದ್ರು ಅವರು ಒಂದು ಕಡೆ ಪೊಲೀಸ್ ಗೊತ್ತಾದ ತಕ್ಷಣ ನಮ್ಮ ಆಫೀಸರ್ಸ್ ಹೋಗಿದ್ರು ಅವರಿಗೆ ಕನ್ವಿನ್ಸ್ ಮಾಡಿ ಇಲ್ಲಿ ನಿಮ್ಮ ಬಿಡಿ ಡಿಸ್ಪರ್ಸ್ ಆಗಬೇಕಾದ್ರೆ ಹೋಗಬಾರದು ಅಸೆಂಬಲ್ ಆಗಬಾರದು ಆವಾಗ ಅವರು ಹೇಳಿದ್ರು ಇಲ್ಲ ನಾವು ಒಂದು ಮೆಮೊರಂಡಮ್ ಕೊಡಬೇಕಾಗುತ್ತೆ ತಕ್ಷಣ ಎಡಿಸಿ ಅವರು ಅಲ್ಲೇ ಸ್ಪಾಟ್ ಗೆ ಬಂದು ಮೆಮೊರಂಡಮ್ ತಗೊಂಡಿದ್ರು ತಗೊಂಡ ನಂತರ ಅವರು ಹೇಳಿದ್ರು ಡಿಸ್ಪರ್ಸ್ ಆಗಿ ಅವರು ಆಗಿಲ್ಲ ಆಗುವಾಗ ಡಿಸ್ಪರ್ಸ್ ಆಗಿಲ್ಲ ಅಲ್ಲಿ ಕಂಟಿನ್ಯೂ ಮಾಡುವಾಗ ಪೊಲೀಸ್ ಅವರು ಕೆಲವು ಜನಕ್ಕೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದಾರೆ ಉಳಿದವರು ಅಲ್ಲಿಂದ ಜಾಗ ಬಿಟ್ಟು ಓಡಿ ಹೋಗಿದ್ದಾರೆ ಈಗ ಇದರಲ್ಲಿ ನಾವು ಸುಮಾರು 30 ಜನ ಅಷ್ಟುಗೆ ಪ್ರಿವೆಂಟಿವ್ ಕಸ್ಟಡಿಗೆ ತಗೊಂಡಿದ್ದೀವಿ ಈ ಸಿಚುಯೇಷನ್ ಟೋಟಲಿ ನಾರ್ಮಲ್ ಇದ್ದಾವೆ ನಾರ್ಮಲ್ ಆಸ್ ಯೂಸುವಲ್ ಪೊಲೀಸ್ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಏನು ಬಂದೋಬಸ್ತ್ ಮಾಡಬೇಕು ಅದು ನಿನ್ನೆನೇ ಕೂಡ ಇತ್ತು ಕಂಟಿನ್ಯೂ ಇದ್ದಾವೆ ಇವತ್ತು ಕೂಡ ಕಂಟಿನ್ಯೂ ಇದ್ದಾವೆ ಇವತ್ತು ಅರ್ಲಿ ಮಾರ್ನಿಂಗ್ ಇಂದ ಕಂಟಿನ್ಯೂ ಇತ್ತು ಧಾರವಾಡದಲ್ಲಿ ಬಂದೋಬಸ್ತ್ ಪೊಲೀಸರು ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಆಗಿಲ್ಲ ಸರ್ ಅದು ಆಯ್ತು ಪ್ರಯತ್ನ ಮಾಡಿದ್ರು ಆಗಿಲ್ಲ ಅಂದ್ರೆ ಮತ್ತೆ ಅವರು ಪೊಲೀಸರು ಅವರು ಕಾನೂನು ಬದ್ಧ ಏನು ಕ್ರಮ ತಗೊಳ್ಬೇಕಾಗಿದೆ ತಗೊಳ್ತಾರೆ ಅಷ್ಟೇ ಈಗ ಬೆಳಿಗ್ಗೆ ಇಲ್ಲಿ ಕೆಲವು ಹುಡುಗರು ಸೇರಿದ್ರು ಅವರು ಒಂದು ಕಡೆ ಪೊಲೀಸ್ ಗೊತ್ತಾದ ತಕ್ಷಣ ನಮ್ಮ ಆಫೀಸರ್ಸ್ ಹೋಗಿದ್ರು ಅವರಿಗೆ ಕನ್ವಿನ್ಸ್ ಮಾಡಿ ಇಲ್ಲಿ ನಿಮ್ಮ ಬಿಡಿ ಡಿಸ್ಪರ್ಸ್ ಆಗಬೇಕಾದ್ರೆ ಹೋಗಬಾರದು ಅಸೆಂಬಲ್ ಆಗಬಾರದು
ಅವಾಗ ಹೇಳಿದ್ರಿಲ್ಲ ನಾವು ಒಂದು ಮೆಮೊರಂಡಮ್ ಕೊಡಬೇಕಾಗ್ತದೆ ತಕ್ಷಣ ಎಡಿಸಿ ಅವರು ಅಲ್ಲೇ ಸ್ಪಾಟ್ಗೆ ಬಂದು ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ಮಂಜುನಾಥ್ ಎಡಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ಇವತ್ತು ಪ್ರತಿಭಟನೆ ನಡೀತು ಅಗ್ನಿಪಥ್ ಯೋಜನೆಯನ್ನ ವಿರೋಧಿಸಿ. ಆ ಒಂದು ಪ್ರತಿಭಟನೆ ಕೈಮೀರಿ ಕೂಡ ಹೋಗ್ತಾ ಇತ್ತು, ಹಿಂಸಾಚಾರ ರೂಪ ಪಡೆದುಕೊಳ್ಳುವಂತ ಸಾಧ್ಯತೆ ಇತ್ತು. ಫಸ್ಟ್ ಹತ್ತಿಕ್ಕಿದ್ದಾರೆ ಪೊಲೀಸರು. ಹೇಗಿದೆ ಪರಿಸ್ಥಿತಿ ಈಗ? ಹೌದು ಪೃಥ್ವಿರಾಜ್, ಹೇಳ್ತಾರೆ ಅಗ್ನಿಪಥ್ ಯೋಜನೆ ವಿರೋಧಿಸಿ ದಾಳದಲ್ಲೂ ಕೂಡ ಏನು ನೂರಾರು ಯುವಕರು ಕೂಡ ಪ್ರತಿಭಟನೆಗೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲೂ ಕೂಡ ಮನವಿ ಕೊಡುವ ವಿಚಾರ ಬಂದಂತ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಏನು ನೆರೆದಂತ ಯುವಕರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಅದು ವಿಕೋಪಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಏನು ಆ ಜನರನ್ನ ಚದುರಕ್ಕೆ ಏನು ಲಾಠಿ ಪ್ರಹಾರವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೆಲ ವಿದ್ಯಾರ್ಥಿ ಕಿಡಿಗೇಡಿಗಳು ಒಂದು ಬಸ್ ಮೇಲೆ ಕಲ್ಲನ್ನ ತೂರ್ತಾರೆ, ಆಗ ಬಸ್ ನ ಗಾಜು ಕೂಡ ಪುಡಿಪುಡಿ ಆಗುತ್ತೆ. ಈ ಹಿನ್ನೆಲೆಯಲ್ಲೂ ಕೂಡ ಏನು ಪೊಲೀಸರು ಕೂಡ ಇಡೀ ನೆರೆದಂತ ಎಲ್ಲ ಯುವಕರನ್ನ ಏನು ಚದುರಿಸಕ್ಕೆ ಲಾಠಿ ಪ್ರಹಾರ ಮಾಡಿರೋದ್ರಿಂದ ಅಲ್ಲಿದ್ದಂತ ಎಲ್ಲ ಯುವಕರು ಕೂಡ ಏನು ಛಿದ್ರವಾಗ್ತಾರೆ. ಆದ್ರೆ ಈ ಎಲ್ಲ ಘಟನೆಗೂ ಸಂಬಂಧಪಟ್ಟಂತ ವಿದ್ಯಾರ್ಥಿ ಯಾರು ಯುವಕರು ಇರ್ತಾರೆ ಅವ್ರನ್ನ ಹಿಂದೆ ಅವ್ರನ್ನ ಬಂಧಿಸೋಕೇನು, ಯಾಕಂತಂದ್ರೆ ಸಾರ್ವಜನಿಕ ಬಸ್ ಮೇಲೆ ಕಲ್ ತೂರಾಟ ಮಾಡ್ತಾರೆ. ಜೊತೆಗೆ ಅಲ್ಲಿ ಗಲಾಟೆ ಕೂಡ ನಡೆದಿರುತ್ತೆ. ಇವ್ರನ್ನ ಬಂಧನ ಮಾಡೋಕೇನು ಗಲ್ಲಿಗಲ್ಲಿ ಧಾರವಾಡ ಡಿಸಿ ಕಚೇರಿ ಇರ್ಬೋದು, ಉಳಿಸನ ಬಸವೇಶ್ವರ ಇರ್ಬೋದು, ಮಾಳಬಡ್ಡಿ ಸೇರಿದಂತೆ ಪ್ರಮುಖ ಏನು ವಿದ್ಯಾರ್ಥಿಗಳು ಚದುರಿದಂತ ಪ್ರದೇಶಗಳು ಎಲ್ಲ ಕಡೆ ಹೋಗಿ ಈಗಲೇ ಅವ್ರನ್ನ ಬಂಧನ ಮಾಡೋಕೆ ಮುಂದಾಗಿದ್ದಾರೆ. ಈಗಾಗಲೇ ಕೂಡ ಏನು ಲಾಬೂರಾಮ್ ಕಮಿಷನರ್ ಕೂಡ ಭೇಟಿ ಕೊಟ್ಟು ಏನು ಗಲಾಟೆಗೆ ಸಂಬಂಧಪಟ್ಟಂತ ಏನು ಯುವಕರನ್ನ ಬಂಧಿಸೋಕೆ ಸೂಚನೆ ನೀಡಿದ್ದಾರೆ. ಈಗಾಗಲೇ 30 ಯುವಕರನ್ನ ಅಲ್ಲಿ ಈಗಲೇ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಮಂಜು ಯಾವ ರೀತಿಯಾದಂತ ಭದ್ರತೆ ಕೈಗೊಂಡಿದ್ದಾರೆ ಈಗ ಧಾರವಾಡ ಪೊಲೀಸರು, ರೈಲ್ವೆ ಸ್ಟೇಷನ್ ಆಗಿರ್ಬೋದು ಅಥವಾ ಅಲ್ಲಿ ಪ್ರಮುಖ ಸ್ಥಳಗಳಲ್ಲಿ? ಯಾಕೆಂದ್ರೆ ಈ ರೀತಿಯಾದಂತಹ ಪ್ರತಿಭಟನೆ ಮತ್ತೆ ಆದ್ರೂ ಆಗಬಹುದು ಅನ್ನುವ ಕಾರಣಕ್ಕೋಸ್ಕರ, ಮತ್ತೆ ಒಂದ್ ಕಡೆ ಉತ್ತರ ಭಾರತದಲ್ಲಿ ಆಗ್ತಾ ಇದೆಯಲ್ಲ ಹಿಂಸಾಚಾರ, ಅಲ್ಲಾದಂತೆ ಇಲ್ಲಿ ಆಗ್ಬಾರ್ದು ಅಂತ. ಹೌದು ಪೃಥ್ವಿರಾಜ್, ಏನಂತಂದ್ರೆ ಉತ್ತರ ಭಾರತ ಇದರಲ್ಲಿ ಗಲಾಟೆ ಆದಂತಹ ಸಂದರ್ಭವನ್ನು ನೋಡಿಕೊಂಡು ಇಲ್ಲಿಯೂ ಕೂಡ ಸ್ಥಳೀಯ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಧಾರವಾಡದಲ್ಲಿ ಆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಪೊಲೀಸ್ ನಿಯೋಜನೆ ಕೂಡ ಹುಬ್ಬಳ್ಳಿಯಿಂದ ಕೂಡ ಪೊಲೀಸರನ್ನ ಕರೆತಂದು ಈಗಾಗಲೇ ಕೂಡ ಏನು ನಗರದ ಪ್ರಮುಖ ನಗರದಲ್ಲಿ ಕೂಡ ಯಾಕಂತಂದ್ರೆ ವಿದ್ಯಾರ್ಥಿಗಳು ಸೇರುವಂತಹ ಪ್ರಮುಖ ಸ್ಥಳಗಳಿರ್ಬೋದು ಸರ್ಕಲ್ಗಳಲ್ಲೂ ಕೂಡ ಏನು ಪೊಲೀಸರನ್ನ ಬೀಡು ಬಿಟ್ಟಿದ್ದು, ಜೊತೆಗೆ ಭದ್ರತೆಯನ್ನ ನೀಡಲಾಗಿದೆ. ಯಾಕಂತಂದ್ರೆ ವಿದ್ಯಾರ್ಥಿಗಳು ಕೂಡ ಮುಂದಿನ ಹೋರಾಟದ ಬಗ್ಗೆ ಅಥವಾ ಪ್ರತಿಭಟನೆ ರೂಪುರೇಷೆಗಳನ್ನ ಹಮ್ಮಿಕೊಳ್ಳಬಾರದು. ಜೊತೆಗೆ ಇವತ್ತಿನ ನಡೆದಂತ ಘಟನೆಯಲ್ಲಿ ಪ್ರಮುಖವಾದಂತ ಯುವಕರನ್ನ ಬಂಧಿಸೋಕೆ ಕೂಡ ಏನು ಜಾಲನ ಬೀಸಿದ್ದಾರೆ. ಈಗ 30 ಜನರ ಯುವಕರನ್ನ ಬಂಧಿಸಿ ಎಲ್ಲವನ್ನು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಯಾಕಂತಂದ್ರೆ ನಾವು ಹೇಳಿದ ಹಾಗೆ ಪ್ರತಿಭಟನೆ ಉಗ್ರ ಸ್ವರೂಪ ನಡಿಬಾರದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಏನು ಕ್ರಮವನ್ನು ಜರುಗಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಪಠ್ಯ ಪರಿಷ್ಕರಣೆ ವಿರೋಧಿಸಿ ಬೆಂಗಳೂರಿನಲ್ಲಿ ರ್ಯಾಲಿ, ಮೆಜೆಸ್ಟಿಕ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ರ್ಯಾಲಿಯನ್ನು ಮಾಡಲಾಗ್ತಾ ಇದೆ. ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ರ್ಯಾಲಿಯನ್ನ ಮಾಡಲಾಗ್ತಾ ಇರುವಂತದ್ದು, ಮೆಜೆಸ್ಟಿಕ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ರ್ಯಾಲಿಯನ್ನ ಮಾಡಲಾಗ್ತಾ ಇದೆ. ಪಠ್ಯ ಪರಿಷ್ಕರಣೆಯನ್ನ ವಿರೋಧಿಸಿ ಮಾಡಲಾಗ್ತಾ ಇರುವಂತ ರ್ಯಾಲಿ ಇದು. ರ್ಯಾಲಿಗೆ ಕಾಂಗ್ರೆಸ್ JDS ಪಕ್ಷ ಇಬ್ಬರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ರಾಜ್ಯದ ವಿರೋಧ ಪಕ್ಷಗಳು DKC ಹಾಗೂ ದೇವೇಗೌಡರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದೇವೇಗೌಡರು ಮೊನ್ನೆ ಹೇಳಿದ್ರು, ನಾನು ಕೂಡ ಭಾಗಿಯಾಗ್ತಾ ಇದ್ದೇನೆ ಆ ಒಂದು ಏನು ಪಠ್ಯ ಪರಿಷ್ಕರಣೆಯನ್ನ ವಿರೋಧಿಸಿ ಮಾಡಲಾಗ್ತಾ ಇರುವಂತ ರ್ಯಾಲಿಯಲ್ಲಿ ಅಂತ ಹೇಳಿದ್ರು. ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅವರು. ಪಠ್ಯ ಪರಿಷ್ಕರಣೆ ವಾಪಸ್ ಪಡೆಯುವಂತೆ ಆಗ್ರಹಿಸಲಾಗ್ತಾ ಇದೆ. ಇದನ್ನೇ ಇಡೀ ಕನ್ನಡಿಗರು ನಾಳೆ ಕಂಡಾಗ ಅವರ ಪರವಾಗಿ ಉಚಿತವಾಗಿ ವಾದ ಮಾಡಿ ಅವರನ್ನ ಬಿಡ ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಮಳೆಗೆ ಕೊಚ್ಚಿ ಹೋದಂತ ಯುವಕನಿಗಾಗಿ ಹುಡುಕಾಟ ಮುಂದುವರೆದಿದೆ. KRಪುರದ ಗಾಯತ್ರಿ ಬಡಾವಣೆಯಲ್ಲಿ ಮಿಥುನ್ಗೆ ಶೋಧ ಮುಂದುವರೆದಿರುವಂತದ್ದು. ಗಾಯತ್ರಿ ಬಡಾವಣೆಯ ಕಾಲುವೆಯಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ರಾಜ್ಯ ಕಾಲುವೆ ಸಂಪರ್ಕಿಸಿರುವಂತ ಕೆರೆಯಲ್ಲೂ ಕೂಡ ಹುಡುಕಾಟವನ್ನ ಮಾಡಲಾಗ್ತಾ ಇರುವಂತದ್ದು. ಆ ರಾಜ್ಯ ಕಾಲುವೆಯಲ್ಲಿ ಯಾವಾಗ ಬೀಳ್ತಾರೆ ಮಿಥುನ್, ಆ ರಾಜ್ಯ ಕಾಲುವೆ ನೀರು ಎಲ್ಲಿಗೆ ಹೋಗಿ ಅಂದ್ರೆ ಎಂಡ್ ಪಾಯಿಂಟ್ ಎಲ್ಲಿ ಅಲ್ಲೂ ಕೂಡ ಹುಡುಕ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಸಿಕ್ಕಿಲ್ಲ ಮೃತದೇಹ. ಮಿಥುನ್ಗೋಸ್ಕರ SDRF ಸಿಬ್ಬಂದಿ, ಸುಮಾರು 10ಕ್ಕೂ ಹೆಚ್ಚು ಜನ SDRF ಸಿಬ್ಬಂದಿ ಅಲ್ಲಿ ಹುಡುಕಾಟವನ್ನು ಮಾಡ್ತಾ ಇರುವಂಥದ್ದು. ಅವರಿಗೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಬೋಟ್ ಮೂಲಕ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. 4-5 ಎಕರೆಯ ವಿಸ್ತೀರ್ಣದಲ್ಲಿರುವಂಥ ಸಿಂಗೇಹಳ್ಳಿ ಕೆರೆ, ಅದು ಕೆರೆ ಸಂಪೂರ್ಣ ಕೊಳಚೆ ಆಗಿದ್ದು ಹೂಳು ತುಂಬಿದೆ, ಗಿಡಗಳು ಬೆಳೆದಿರುವಂಥದ್ದು. ಕೆರೆಯಲ್ಲಿ ಮಿಥುನ್ಗಾಗಿ SDRF ತಂಡದಿಂದ ಶೋಧವನ್ನು ಮಾಡಲಾಗ್ತಾ ಇದೆ.
ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ನಿನ್ನೆ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ನಿನ್ನೆ ಸುಮಾರು 1.5 ಗಂಟೆ ಟೈಮ್ನಲ್ಲೇನು ನಿಮ್ಮ ಮೊಬೈಲ್ ಕೈಲೇ ನಡೆದಿರೋದು. ಆ ರಾಜ ಕಾಲುವೆಯಲ್ಲಿ ಬಿದ್ದು ಮಿಥುನ್ ಕೊಚ್ಚಿಕೊಂಡು ಹೋಗಿದ್ದಾನೆ ಎನ್ನುವಂಥ ಮಾಹಿತಿ ಇದೆ. ಶಿವಮೊಗ್ಗ ಮೂಲದ ಯುವಕ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗಿರುವಂಥದ್ದು. ಆ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ, ಏನು ಎತ್ತ ಅಂತ ಅಲ್ಲಿನ ಸ್ಥಳೀಯ ಶಾಸಕ ಕಮ್ ಸಚಿವ ಆಗಿರುವಂಥ ಭೈರತಿ ಬಸವರಾಜ್ ಹೋಗಿ ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಎಸ್ ಡಿ ಆರ್ ಎಫ್ ಸಿಬ್ಬಂದಿ ಬೆಳಗ್ಗೆಯಿಂದಲೂ ಕೂಡ ಹುಡುಕ್ತಾನೆ ಇದ್ದಾರೆ, ಬಟ್ ಇನ್ನೂ ಕೂಡ ಆ ಮೃತದೇಹ ಸಿಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೋಡ್ಕೊಳ್ಳಿ, ತಡರಾತ್ರಿ ಕೆಆರ್ಪುರಂನ ಗಾಯತ್ರಿ ಬಡಾವಣೆಯಲ್ಲಿ ರಾಜಕಾಲುವೆಯಲ್ಲಿ ಕೊಚ್ಚಿಕೊಂಡು ಹೋದಂತಹ ಯುವಕನ ಪತ್ತೆ ಕಾರ್ಯ ಮುಂದುವರೆದಿರುವಂತದ್ದು. ಇನ್ನೂ ಕೂಡ ಎನ್ ಡಿ ಆರ್ ಎಫ್ ಟೀಮ್ ರಾಜಕಾಲುವೆ ಉದ್ದಕ್ಕೂ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ, ಮತ್ತೆ ಹಗ್ಗಗಳನ್ನು ಹಾಕೊಂಡು ಒಂದು ಕಡೆ ಮತ್ತೊಂದು ಕಡೆ ಬೋಟ್ ಮೂಲಕ ಅವನ ಮೃತದೇಹವನ್ನ ಪತ್ತೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಸುಮಾರು 2 ಕಿಲೋಮೀಟರ್ ಕೂಡ ರಾಜಕಾಲುವೆಯಿಂದ ಬಂದಿದ್ದಾರೆ. ಈಗ ಸದ್ಯ ಮುಂದೆ ಅಂದ್ರೆ ಈಗ ಮುಂದೆ ಸೀಗೇಹಳ್ಳಿ ಕೆರೆ ಸಿಗುತ್ತೆ. ಸೀಗೇಹಳ್ಳಿ ಕೆರೆ ಸಮೀಪದ ಹಂತದಲ್ಲಿ ಈಗ ಎನ್ ಡಿ ಆರ್ ಎಫ್ ಟೀಮ್ ಅನ್ನ ನೋಡಬಹುದು. ಅವರು ಈಗ ಬೋಟ್ ಮೂಲಕ ಕಾಲುವೆಯಲ್ಲಿ ಎಲ್ಲ ಕೂಡ ಕೋಲುಗಳು ಮತ್ತೆ ತಮ್ಮ ಸಹಾಯದ ಮೂಲಕ ಆ ಒಂದು ಬಾಡಿಯನ್ನ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಈಗಾಗಲೇ ಸೀಗೇಹಳ್ಳಿ ಕೆರೆಯಲ್ಲಿ ಎಸ್ ಟಿ ಆರ್ ಎಫ್ ತಂಡ ಅಲ್ಲಿ ಒಂದ್ ಕಡೆ ಮೃತದೇಹವನ್ನ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈ ಎನ್ ಡಿ ಆರ್ ಎಫ್ ಟೀಮ್ ಏನಿದೆ, ಎನ್ ಡಿ ಆರ್ ಎಫ್ ಟೀಮ್ ಬಿದ್ದಂತಹ ಸ್ಥಳದಿಂದ 2.5 ಕಿಲೋಮೀಟರ್ ವರೆಗೂ ಕೂಡ ನೋಡಬಹುದು ಇನ್ನೂ ಕೂಡ ನೀರು ಎಷ್ಟು ರಭಸವಾಗಿ ನೀರು ಬರ್ತಾ ಇದೆ ಅಂತೇಳಿ, ಅತಿ ಹೆಚ್ಚು ಫೋರ್ಸ್ ಆಗಿ ನೀರು ಬರ್ತಾ ಇದೆ, ಹೆಚ್ಚಿನ ಓವರ್ ಫ್ಲೋ ಆಗ್ತಾ ಇರುವಂತದ್ದು. ಹೀಗಾಗಿ ಆದರೂ ಕೂಡ ಎನ್ ಡಿ ಆರ್ ಎಫ್ ತಂಡ ಈ ಕಾಲುವೆಯಲ್ಲೇ ಅವರು ಬರ್ತಾ ಇದ್ದಾರೆ. ಅಲ್ಲಿ ತಮ್ಮ ತಮ್ಮ ಒಂದು ವಸ್ತುಗಳ ಮೂಲಕ ಒಂದು ವೇಳೆ ಏನಾದರೂ ಹೂಳ ಅದರ ಮಣ್ಣ ಏನಾದರೂ ಹೂಳು ತುಂಬಿಕೊಂಡು ಅದರಲ್ಲಿ ಏನಾದರೂ ಬಾಡಿ ಇರ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಇರುವಂಥದ್ದು. ಸದ್ಯ ಎನ್ ಡಿ ಆರ್ ಎಫ್ ಟೀಮ್ ಇನ್ನ ನೋಡ್ಬೋದು ಕಾಲಿ ಉದ್ದಕ್ಕೂ ಸಹ ಯಾವ ರೀತಿ ಕಾರ್ಯಾಚರಣೆ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತೇಳಿ. ಇದು ರಾಜಕಾಲುವೆ, ಇನ್ನು ಸ್ವಲ್ಪ ದೂರದಲ್ಲಿ ಈಗ ಸೀಗೇಹಳ್ಳಿ ಕೆರೆ ಸಿಗುತ್ತೆ. ಸುಮಾರು 1-4 ಎಕರೆಯ ಪ್ರದೇಶದಲ್ಲಿ ಆ ಕೆರೆ ಇರುವಂತದ್ದು. ಸದ್ಯ ಹೀಗಾಗಿ ಆ ಕೆರೆಗೆ ಬಹುಶಃ ಆ ಕೆರೆಗೆ ಅದು ಬಾಡಿ ಹೋಗಿರಬಹುದು ಅನ್ನೋ ಬಗ್ಗೆ ಕೂಡ ಅವರು ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟು ಬಹಳ ದೂರ ಅಂದ್ರೆ ಎಲ್ಲಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಇಕ್ಕಟ್ಟಾದಂತ ಜಾಗದಲ್ಲಿ ಹಗ್ಗ ಹಾಕೊಂಡೆಲ್ಲ ಆ ಒಂದು ಶೋಧ ಕಾರ್ಯವನ್ನ ಮಾಡಿದ್ದಾರೆ, ಮತ್ತೆ ಈ ರೀತಿ ವಿಶಾಲವಾಗಿದ್ದಂತಹ ಕಾಲುವೆ ಬಳಿ ಕೂಡ ಅವರು ಬೋಟಲ್ಲಿ ಹುಡ್ಕೊಂಡು ಹೋಗ್ತಾ ಇರುವಂತದ್ದು. ಸದ್ಯ ಒಂದೊಂದು ಕಡೆ ರಾಜಕಾಲುವೆ ದೊಡ್ಡದಾಗಿದೆ, ಹೋಗ್ತಾ ಹೋಗ್ತಾ ರಾಜಕಾಲುವೆ ಚಿಕ್ಕದಾಗಿರುವಂಥದ್ದು. ಹೀಗಾಗಿ ಅವೈಜ್ಞಾನಿಕವಾದಂತಹ ಈ ರಾಜಕಾಲುವೆಗಳ ಸಮಸ್ಯೆಗಳಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಕೆಆರ್ಪುರಂನ ಬಹುಶಃ ಎಲ್ಲಾ ಭಾಗಗಳಲ್ಲೂ ಕೂಡ ನೀರು ತುಂಬಿ ಈ ರೀತಿ ಅವಾಂತರಗಳು ಕ್ರಿಯೇಟ್ ಆಗಿರುವಂಥದ್ದು. ಸದ್ಯ ಆ ರಾಜಕಾಲುವೆಗಳ ಮೂಲಕ ಈಗ ಎನ್ ಡಿ ಆರ್ ಎಫ್ ತಂಡ ಇದೆ, ಅವರು ಮೃತದೇಹವನ್ನ ಒಂದು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಪತ್ತೆ ಮಾಡುವ ನಿಟ್ಟಿನಲ್ಲಿ. ಆದ್ರೆ ಇನ್ನೂ ಕೂಡ ಅವರಿಗೆ ಯಾವುದೇ ರೀತಿ ಸುಳಿವು ಸಿಕ್ಕಿಲ್ಲ. ಬಹುಶಃ ಅದು ಕೆರೆಗೆ ಹೋಗಿರ್ಬೋದು ಓವರ್ ಫ್ಲೋ, ಯಾಕಂದ್ರೆ ನೀರು ಎಲ್ಲೂ ಕೂಡ ಅದು ಎಲ್ಲೂ ಕೂಡ ಕಲ್ಲು ಮಾರ್ಗ ಮಧ್ಯೆ ಅಂದ್ರೆ ಕಾಲುವೆಯ ಅಕ್ಕಪಕ್ಕದಲ್ಲಿ ಕೂಡ ಕಲ್ಲುಗಳಿದಾವೆ, ಮತ್ತೆ 2-3 ಕಡೆ ತಡೆಗೋಡೆಗಳು ಬಿದ್ದಿದೆ. ಮತ್ತೊಂದ್ ಕಡೆ ಆ ಬಾಡಿ ಕಾಣಿಸ್ಕೊಂಡಿಲ್ಲ, ಹೀಗಾಗಿ ಇಲ್ಲೂ ಕೂಡ ಸಿಕ್ಕಾಕೊಂಡಿಲ್ಲ. ಅದು ನೀರಿನ ರಭಸಕ್ಕೆ ಹೊಡ್ಕೊಂಡು ಕೆರೆಗೆ ಹೋಗಿರ್ಬೋದು ಅನ್ನೋದು ಹೇಳ್ತಾ ಇದಾರೆ. ಬಹುಶಃ ಒಂದ್ ವೇಳೆ ಇಲ್ಲಿ ಕಾಲುವೆ ಉದ್ದಕ್ಕೂ ಸಿಗದಿದ್ರೆ ಅದು 24 ಗಂಟೆಯಲ್ಲಿ ಬಾಡಿ ತಿಳ್ಕೊ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದಾರೆ. ಸದ್ಯ ಎನ್ ಡಿ ಆರ್ ಎಫ್ ಟೀಮ್ ನಿರಂತರವಾಗಿ ಬೆಳಿಗ್ಗೆಯಿಂದಲೂ ಕೂಡ ಅಂದ್ರೆ ರಾತ್ರಿನೇ ಅವರು ಬಂದ್ರು, ಆದ್ರೆ ಬೆಳಿಗ್ಗೆಯಿಂದಲೂ ನಿರಂತರವಾಗಿ ಒಂದು ಚುರುಕನ್ನ ಅಂದ್ರೆ ಚುರುಕುಗೊಂಡಾಗಿ ಅವರು ಏನು ಎನ್ ಡಿ ಆರ್ ಎಫ್ ಟೀಮ್ ತುಂಬಾ ಅಲರ್ಟ್ ಆಗಿ ಅವರು ಕೆಲಸವನ್ನ ಮಾಡ್ತಾ ಇದಾರೆ. ಎಲ್ಲ ಪೊಲೀಸ್ ಆಗಿರ್ಬೋದು, ಮತ್ತೆ ಒಂದ್ ಕಡೆ BBMP ಅವರು ಆಗಿರ್ಬೋದು, ಮತ್ತೆ ಇವರು ಕೂಡ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಟೀಮ್ ಕೂಡ ಮಾಡ್ತಾ ಇರುವಂತದ್ದು. ಈಗ ಸದ್ಯ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಇದು ಬಹುಶಃ ಇನ್ನು ಸಂಜೆ ವೇಳೆಗೂ ಕೂಡ ಇದು ಕಾರ್ಯ ಶೋಧ ಕಾರ್ಯ ಮುಂದುವರುತ್ತೆ. ಹೀಗಾಗಿ ಸಂಜೆ ನಂತರ ಅವರು ಸ್ಟಾಪ್ ಮಾಡ್ತಾರೆ, ಅದು ಬಹುಶಃ ಒಂದ್ ವೇಳೆ ಕೆರೆಗೆ ಹೋಗಿದ್ರೆ ಬಾಡಿ ತೇಲ್ಬಹುದು ಅಂತೇಳಿ ಅವರು ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ನೋಡ್ಬೇಕು ಈಗ ಒಟ್ಟಲ್ಲಿ ಎನ್ ಡಿ ಆರ್ ಎಫ್ ಟೀಮ್ ಬೆಳಗ್ಗೆಯಿಂದಲೂ ಕೂಡ ರಾಜಕಾಲುವೆ ಮೂಲಕ ಅವರು ಒಂದು ಪತ್ತೆ ಕಾರ್ಯವನ್ನು ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತ ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಕೆಆರ್ಪುರಂ ಬಳಿ ಕೃಷ್ಣ ಥಿಯೇಟರ್ ಕಾಂಪೌಂಡ್ ಗೋಡೆ ಕುಸಿದು 24ಕ್ಕೂ ಹೆಚ್ಚು ಬೈಕ್ ಜಖಂಗೊಂಡಿದೆ. ನಿನ್ನೆ ಚಾರ್ಲಿ ಸಿನಿಮಾ ಸೆಕೆಂಡ್ ಶೋ ನೋಡಲಿಕ್ಕೆ ಬಂದಿದ್ದಂತ ಜನ ತಮ್ಮ ಬೈಕ್ಗಳನ್ನ ಕಾಂಪೌಂಡ್ ಬಳಿ ನಿಲ್ಲಿಸಿದ್ರು. ಈ ವೇಳೆ ಮಳೆ ಬಂದು ಬೈಕ್ಗಳ ಮೇಲೆ ಗೋಡೆ ಬಿದ್ದು ದುರ್ಘಟನೆ ಸಂಭವಿಸಿದೆ. ವೆಲ್ಕಮ್ ಬ್ಯಾಕ್. ಜೂನ್ 21ಕ್ಕೆ ಮೈಸೂರಿಗೆ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಭದ್ರತೆಗಾಗಿ ಈಗಿನಿಂದಲೇ ತಯಾರಿಯನ್ನು ಮಾಡಿಕೊಳ್ಳಲಾಗುತ್ತಿದೆ.
ಮೋದಿ ಸಂಚರಿಸುವಂತ ರಸ್ತೆಗಳಿಗೆ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗ್ತದೆ. ಜೂನ್ 21ಕ್ಕೆ ಯೋಗ ದಿನಾಚರಣೆಯ ಸಂದರ್ಭ ಈ ಬಾರಿ ಮೈಸೂರಿನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತ ಕಟ್ಟೆಚ್ಚರವನ್ನು ವಹಿಸಲಾಗ್ತದೆ. ಮರದ ಪೋಲ್ಗಳ ಮೂಲಕ ಬ್ಯಾರಿಕೇಡ್ ನಿರ್ಮಾಣ ಮಾಡಲಾಗ್ತಾ ಇದೆ. ಸುಮಾರು 30 ಕಿಲೋಮೀಟರ್ ಬ್ಯಾರಿಕೇಡ್ ನಿರ್ಮಾಣ ಕಾರ್ಯ. ಮೋದಿ ಸಂಚರಿಸುವಂತ ಮಾರ್ಗ ಇದೆಯಲ್ಲ ಆ ಸಂದರ್ಭದಲ್ಲಿ ಅಂದ್ರೆ ಆ ಮಾರ್ಗದಲ್ಲಿ ಈ ವೇಳೆ ಈ ರಸ್ತೆಗಳು ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರಿನ ಪ್ರತಿನಿಧಿ ದಿವ್ಯೇಶ್ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ. ವಿಶ್ವ ಯೋಗ ದಿನದ ಹಿನ್ನೆಲೆಯಲ್ಲಿ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಏನು ಮೈಸೂರಿಗೆ ಆಗಮಿಸುವ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮತ್ತು ಮೈಸೂರು ನಗರ ಪಾಲಿಕೆ ಮಾಡ್ತಾ ಇರೋಂಥದ್ದು. ಹಾಗಾಗಿ ಮೈಸೂರಿನಲ್ಲಿ ಪ್ರಮುಖವಾಗಿ ನರೇಂದ್ರ ಮೋದಿಯವರು ಸಂಚಾರ ಮಾಡುವಂಥ ರಸ್ತೆ ಏನಿದೆ ಈ ರಸ್ತೆಗೆ ಈಗ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇರುತ್ತೆ. ನೋಡ್ತಾ ಇರಬಹುದು ಚಿತ್ರಣಗಳಲ್ಲಿ ಏನಂದರೆ ನರೇಂದ್ರ ಮೋದಿಯವರು ಮೈಸೂರಿಗೆ ಆಗಮಿಸುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಅವರನ್ನು ನೋಡಲಿಕ್ಕೆ ಅಥವಾ ಅವರಿಗೆ ಒಂದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡೋ ದೃಷ್ಟಿಯಿಂದ ರಸ್ತೆಯ ಇಕ್ಕೆಲೆಗಳಲ್ಲಿ ಈ ರೀತಿಯಾದಂಥ ಬ್ಯಾರಿಕೇಡ್ಗಳನ್ನು ಹಾಕಲಾಗ್ತದೆ. ನೋಡ್ತಾ ಇದ್ದೀವಿ ಚಿತ್ರಣಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಮೈಸೂರಿನ 100 ಅಡಿ ರಸ್ತೆ ಏನಿದೆ 100 ಅಡಿ ರಸ್ತೆ ಸಂಪೂರ್ಣವಾಗಿ ಕೂಡ ಈ ರೀತಿಯ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂಥದ್ದು. ಜೊತೆಗೆ ಅರಮನೆಯ ಸುತ್ತಮುತ್ತದ ಜಾಗ ಇರ್ಬೋದು, ಮೈಸೂರು ಮಹಾರಾಜ ಗ್ರೌಂಡ್ ಏನಿದೆ ಈ ಭಾಗಗಳಲ್ಲೂ ಸಹ ಈ ರೀತಿಯಾದಂಥ ಬ್ಯಾರಿಕೇಡ್ಗಳನ್ನು ಮರದ ಒಂದು ಪೋಲ್ಗಳನ್ನು ಬಳಸಿ ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಈಗ ಕಾರ್ಮಿಕರು ಮಾಡ್ತಾ ಇರೋಂಥದ್ದು. ಈ ನಿಟ್ಟಿನಲ್ಲಿ ಇಡೀ ಒಂದು ಮೈಸೂರಿಗೆ ಆಗಮಿಸಿರುವಂಥ ನರೇಂದ್ರ ಮೋದಿ ಅವರಿಗೆ ಒಂದು ಸ್ವಾಗತವನ್ನು ಕೋರಲು ಜೊತೆಗೆ ಒಂದು ಭದ್ರತೆಯ ದೃಷ್ಟಿಯಿಂದ ಕೂಡ ಈ ರೀತಿಯಾದಂಥ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂಥ ಕೆಲಸವನ್ನು ಇಲ್ಲಿ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಸುಮಾರು ಮೈಸೂರಿಗೆ ನರೇಂದ್ರ ಮೋದಿಗಳು ಆಗಮಿಸುವ ಒಂದು ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೋಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಒಂದು ಕಡೆ ಸೆಕ್ಯೂರಿಟಿ ರೀಸನ್ ಇರ್ಬೋದು, ಮತ್ತೊಂದು ಕಡೆ ಅವರ ಅಭಿಮಾನಿಗಳಿಗೂ ಸಹ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ನರೇಂದ್ರ ಮೋದಿ ಅವರನ್ನ ನೋಡಲಿ ಅನ್ನೋ ದೃಷ್ಟಿಯಲ್ಲಿ ಈ ರೀತಿಯ ಬ್ಯಾರಿಕೇಡ್ಗಳನ್ನು ಆಗ್ತಾ ಇರೋದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇರೋಂಥದ್ದು. ವರದಿಯೊಂದಿಗೆ ದಿವ್ಯ ಟಿವಿ ನ್ಯೂಸ್ 18 ಕನ್ನಡ ಮೈಸೂರು.